ಗುಡ್ ಈವ್ನಿಂಗ್ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಇವತ್ತಿನ ದಿನ ಅಂತೂ. ನಾನು ಸಂಜೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇದು ಸೆಕೆಂಡ್ ವ್ಲಾಗ್ ಆಗಿರುತ್ತೆ ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ಸಲ್ಲಿ ಬರೋದು. ಇವತ್ತು ನೋಡಿ, ಬಿಸಿಲಂತೂ ತುಂಬ ಚೆನ್ನಾಗಿದೆ ನೋಡಿ. ದೊಡ್ಡಪ್ಪನ ತೋಟದಲ್ಲಿ ಇವತ್ತು ಬಿಸಿಲಿತ್ತಲ್ಲ, ಸೊ ಬೋರ್ಡೋ ಮಿಕ್ಸರ್ ಹೊಡೆದಾಗಿದೆ. ಓ, ದೊಡ್ಡಪ್ಪ ಇದ್ದಾರೆ ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ದೂರದಲ್ಲಿದ್ದಾರೆ ದೊಡ್ಡಪ್ಪ. ನಾನು ವ್ಲಾಗಲ್ಲಿ ಆದಷ್ಟು ನ್ಯಾಚುರಲ್ ಸೌಂಡನ್ನೇ ಕೇಳ್ಸೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಕೃಷಿ ವ್ಲಾಗಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂದ ನಾನು ಜಸ್ಟ್ ಮಾತಾಡೋದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗೆ. ಸೊ ನಿಮಗೂ ನೇಚರ್ ಇದು ನ್ಯಾಚುರಲ್ ಸೌಂಡೇ ಕೇಳೋದಕ್ಕೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಆ ಥರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಅಗತ್ಯ ಬಿದ್ದರೆ ಮಾತ್ರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತೀನಿ, ಇಲ್ಲಾಂದರೆ ನ್ಯಾಚುರಲ್ ಸೌಂಡೆಲ್ಲ ಇರುತ್ತೆ ಎಲ್ಲಾನು. ಇವಾಗ ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಆಗ್ತಾಯಿದೆ, ಅಂದರೆ ಬೇಲಿ ಕಟ್ಟೋದು. ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾವು ಇವಾಗ ಸಂಜೆ. ಅವ್ರಿಗೆ ಟೀನು ತೊಗೊಂಡು ಹೋಗ್ತಾ ಇದ್ದಾರೆ, ತಂದೆ ಕೈಯಲ್ಲಿ ಟೀನು ಇದೆ ನೋಡಿ. ಇಲ್ಲಿ ಈ ಮರದಲ್ಲೂ ಕೊಳೆ ರೋಗ ಬಂದುಬಿಟ್ಟಿದೆ. ಮಳೆ ಜೋರಾಗಿ ಬಂದರೆ ಫುಲ್ಲು ರೋಗ ಬಂದುಬಿಡುತ್ತೆ. ವ್ಲಾಗಲ್ಲಿ ಅಪ್ಪನೂ ಬರ್ತಾರೆ ಅಂತ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ, ನಾನು ಕಾಣಿಸ್ತಿದ್ದೀನಿ ಅಂತ ಕೇಳ್ತಿದ್ದಾರೆ. ಹಾಂ, ಹೋಗಿ ಹೋಗಿ, ಮುಂದೆ ಹೋಗಿ, ತಂದರಲ್ಲಿ ಅಲ್ಲೇ ಮುಂದೆ ಇಲ್ಲ, ಇಲ್ಲೇ ಹೋಗಿ. ನಮ್ಮದು ಅಗ್ರೋ ಕಾರ್ಟ್ ಇದೆ, ಇದು ಇಲ್ಲಿ ನಡ್ಕೊಂಡು ಹೋಗೋ ಪ್ಲೇಸ್ ಇದು. ನಾವು ಅಗ್ರೋ ಕಾರ್ಟ್ ಬರ್ತಿದ್ರೆ ಇದರಲ್ಲಿ ತೊಗೊಂಬರೋಕ್ಕಾಗಲ್ಲ, ಅದಕ್ಕೋಸ್ಕರ ಅಗ್ರೋ ಕಾರ್ಟ್ ಬರೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ದಾರಿ ಮಾಡಿದ್ದೀವಿ ಇಲ್ಲಿ ನೋಡಿ. ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಅಗ್ರೋ ಕಾರ್ಟಲ್ಲೆಲ್ಲ ಅಡಿಕೆ ಎಲ್ಲ ತೊಗೊಂಡು ಹೋಗೋಕ್ಕಾಗುತ್ತೆ. ಅಗ್ರೋ ಕಾರ್ಟಿದು ಡೀಟೇಲ್ ಆಗಿ ವ್ಲಾಗಲ್ಲಿ ಹಾಕ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ. ಸೊ ನಿಮಗೂ ನೋಡ್ಬೋದು ಆವಾಗ ಎಷ್ಟು ಚೆನ್ನಾಗಿದೆ ಅಗ್ರೋ ಕಾರ್ಟ್ ಅಂತ. ನೋಡಿ, ಇಲ್ಲಿ ಇದು ನಮ್ಮ ತೋಟ, ಆ ಕಡೆ ಇರೋದು ನಮ್ಮ ತೋಟ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಬೇಲಿ ಕಟ್ತಾ ಇರೋದು ಇವಾಗ. ಆನಂದ್ ಅಂತ ತೋಜಿತ್ತೆ ನನ್ನ ರವಿ ತೂಬೆ ಹಾಗೆ ಕಡಪುಡ್ದೆ ನಾನು. ಇನ್ನಿತ್ತು ಮರೆದು ಬಿಡ್ ನಾವು. ಇವತ್ತು ಎರಡು ಜನ ಕೆಲಸಗಾರರು ಇದ್ದಾರೆ ಮನೇಲಿ, ಐ ಮೀನ್ ತೋಟದಲ್ಲಿ. ಇವಾಗ ಅವ್ರಿಗೆ ಟೀ ತಗೊಂಬಂದ್ವಿ. ಸೊ ಅವರು ಟೀ ಕುಡಿಯೋ ಟೈಮ್ನಲ್ಲಿ ನಾನು ಇವತ್ತಾಗಿರೋ ಕೆಲಸನ ತೋರಿಸ್ಬಿಡ್ತೀನಿ ನಿಮಗೆ, ಯಾಕಂದರೆ ಅವ್ರಿಗೂ ಸ್ವಲ್ಪ ಟೀ ಬ್ರೇಕ್ ಅಂತ ಇರುತ್ತಲ್ವ, ಅದಕ್ಕೋಸ್ಕರ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೃಷಿ ಅನ್ನೋದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ವೇ ಅಲ್ಲ. ಏನಕ್ಕಂದರೆ ಅಷ್ಟೊಂದು ಕೆಲಸಗಳಿರುತ್ತೆ ಕೃಷಿನಲ್ಲಿ. ಸೊ ಮಳೆಗಾಲದಲ್ಲೊಂದು ಕೆಲಸ ಆದರೆ, ಬೇಸಿಗೆನಲ್ಲೊಂದು ಕೆಲಸ, ಚಳಿಗಾಲದಲ್ಲೊಂದು ಕೆಲಸ. ಸೊ ಥ್ರೂ ಔಟ್ ದ ಇಯರ್ ಕೆಲಸ ಇದ್ದೇ ಇರುತ್ತೆ ಕೃಷಿನಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನೊಂದೇನೆಂದರೆ ಆಫೀಸಲ್ಲಿ ಆಫೀಸ್ ಕೆಲಸನೇ ಬೇರೆ, ಇದು ಕೆಲಸನೇ ಬೇರೆ, ಅದನ್ನು ಎರಡನ್ನು ಟ್ಯಾಲಿ ಮಾಡೋಕ್ಕಂತೂ 100% ಆಗಲ್ಲ ಯಾವತ್ತಿಗೂ. ಇವಾಗ ನಾನು ಇಲ್ಲಿ ಏನಕ್ಕೆ ಬರ್ತಾಯಿದ್ದೀನಿ ಅಂದರೆ, ನಾವು ತೋಟಕ್ಕೆ ಬೇಲಿ ಕಟ್ಟಿದ್ದೀವಲ್ಲ, ಅದು ಸ್ವಲ್ಪ ನೀಟಾಗಿ ಕಾಣಿಸ್ಬೇಕಂದ್ರೆ ಈ ಕಡೆಯಿಂದ ಬರಬೇಕು. ಅದಕ್ಕೋಸ್ಕರ ಇದು ತೋಟದ ಬಾರ್ಡರ್ ನೋಡಿ, ಇದು ಒಳಗಡೆ ನಮ್ಮ ತೋಟ ಇದು. ಸೊ ಈ ಥರ ಬೇಲಿ ಕಟ್ಟಿರ್ತೀವಿ. ಅಕ್ಕಪಕ್ಕ ಮನೆಯವರು ಯಾರಾದರೂ ಹಸು ಆಕಳೆಲ್ಲ ಸಾಕಿದರೆ ಗುಡ್ಡಗಾಡು ಪ್ರದೇಶಕ್ಕೆ ಹುಲ್ ತಿನ್ನಕ್ಕಂತ ಬಿಟ್ಟಿರ್ತಾರೆ. ಸೊ ಅದು ತೋಟಕ್ಕೆ ಬಂದರೆ ಆಮೇಲೆ ನಾವು ನಟ್ಟಿರೋ ಬಾಳೆ ಎಲ್ಲ ತಿಂದುಬಿಡುತ್ತೆ, ಅದಕ್ಕೋಸ್ಕರ ಈ ಥರ ಬೇಲಿ ಕಟ್ಬಿಡ್ತೀವಿ. ಇನ್ನೊಂದೇನೆಂದರೆ, ಇದು ನಾವು ಬೇಲಿ ಕಟ್ಟಕ್ಕೆ ಯೂಸ್ ಮಾಡೋದು ಏನಂದರೆ, ಇದು ಅಡಿಕೆ ಮರ, ಸತ್ತೋಗಿರೋ ಅಡಿಕೆ ಮರ ಎಲ್ಲ ಇರುತ್ತಲ್ಲ ಕಟ್ಟಾಗಿ, ಗಾಳಿಗೆ ಕಟ್ಟಾಗಿ ಬಿದ್ದಿರೋ ಅಡಿಕೆ ಮರನ್ನೆಲ್ಲ ಈ ಥರ ಸ್ಲೈಸಸ್ ಮಾಡಿ ಅದನ್ನು ಬೇಲಿಗೆ ಕಟ್ತೀವಿ. ಆಮೇಲೆ ಈ ಥರ ಏನಾದರೂ ಹೂವಿಂದು ಅಥವಾ ಏನಾದರೂ ಒಂದು ಗಿಡನ ಬಾರ್ಡರ್ಗೆ ನೆಟ್ಬಿಟ್ರೆ ಪ್ರತಿ ವರ್ಷ ಅದಕ್ಕೆ ಈ ಥರ ಅಡಿಕೆ ಮರದ ಸ್ಲೈಸನ್ನು ಕಟ್ಕೊಂಬರೋಕ್ಕೆ ಈಸಿ ಆಗುತ್ತೆ ನೋಡಿ.
ನೋಡಿ ಇಲ್ಲಿ ಯಾವ ತರ ಬೇಲಿ ಕಟ್ತಾ ಇದ್ದಾರೆ ಅಂತ. ಒಂದು ಪೀಸ್ ಆಫ್ ಸರಿಗೆಯನ್ನು ತಗೊಂಡು ಕಟ್ಟಿಂಗ್ ಪ್ಲ್ಯಾನರ್ ಅಲ್ಲಿ ಈ ತರ ಜಾಯಿನ್ ಮಾಡಬೇಕು. ಈ ತರ ಕೃಷಿ ಕೆಲಸಗಳು ನೂರಾರು ಇರುತ್ತೆ ವರ್ಷ ಪೂರ್ತಿ. ನಾವು ಅದನ್ನ ನಿಮ್ಮ ಮುಂದೆ ತೋರ್ಸಕ್ಕೆ ಇಷ್ಟಪಡ್ತೀವಿ ಈ ಚಾನೆಲ್ ಮುಖಾಂತರ. ಸ್ನೇಹಿತರೆ, ನಾನು ಹಾಕಿರೋ ವೀಡಿಯೋಸ್ಗೆ ನಿಮ್ಮ ರೆಸ್ಪಾನ್ಸ್ ನೋಡಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಹಾಗೆ ತುಂಬಾ ಮೋಟಿವೇಶನ್ ಕೂಡ ಸಿಗ್ತಾ ಇದೆ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಕೃಷಿಯಲ್ಲಿ ಹೊಸ ಹೊಸ ವೀಡಿಯೋಸ್, ಹೊಸ ಪ್ರಯೋಗಗಳು, ಹೊಸ ಪ್ರಯತ್ನಗಳನ್ನು ಮಾಡಿ ಅದನ್ನು ನಿಮ್ಮ ಮುಂದೆ ತೋರಿಸ್ಕೆ ಖಂಡಿತ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೋಡಿ ಇದೇನು ಗೊತ್ತಾ, ನಾವು ಕೋಳಿ ಗೊಬ್ಬರ ಹಾಕಿದ್ವಿ ತೋಟಕ್ಕೆ, ಬಟ್ ಈ ತೋಟಕ್ಕೆ ಸ್ವಲ್ಪ ಕಾಡಂದಿ ಕಾಟ ಇದೆ. ನೈಟ್ ಟೈಮಲ್ಲಿ ಕಾಡಂದಿ ಬಂದುಬಿಟ್ಟು ಇದನ್ನೆಲ್ಲ ಹಿಂಗೆ ಕೆದಕ್ಬಿಟ್ಟು ಹೋಗುತ್ತೆ. ನೋಡಿ ಇದರಲ್ಲಿ ಏನಾದರೂ ಹುಳ ಗಿಳ ಏನಾದರೂ ಇದೆಯಾ ಅಂತ ತಿನ್ನೋದಕ್ಕೆ. ಅಂದರೆ ಕಾಡಂದು ಸ್ವಲ್ಪ ಗಲೀಜು ತಿನ್ನೋದು ಜಾಸ್ತಿ, ಅದಕ್ಕೋಸ್ಕರ. ಸೊ ಕಾಡಂದು ಇರೋ ತೋಟದಲ್ಲಂತೂ ತುಂಬಾ ಕಷ್ಟ. ಆ್ಯಂಡ್ ಇನ್ನೊಂದು ಮಂಗಗಳು, ಕೋತಿಗಳ ಕಾಟ ಇರುತ್ತೆ ಕೆಲವು ತೋಟದಲ್ಲಂತೂ. ನಮ್ಮ ತೋಟದಲ್ಲಿ ಅಷ್ಟೊಂದು ಇಲ್ಲ, ವರ್ಷಕ್ಕೊಂದ್ಸಲ ಏನಾದರೂ ಬರುತ್ತೆ ಅಷ್ಟೇ. ನೋಡಿ ಇದು ನಮ್ಮ ತೋಟದಿಂದ ದೊಡ್ಡಪ್ಪನ ತೋಟಕ್ಕೆ ಹೋಗೋಕ್ಕಿರೋ ಕಾಲ್ಸಂಕ. ಇದು ಮಳೆಗಾಲದಲ್ಲೆಲ್ಲ ಇದರಲ್ಲಿ ನೀರು ಫುಲ್ಲಾಗಿ ಹೋಗ್ತಾ ಇರುತ್ತೆ. ನೋಡ್ಬೋದು ಇಲ್ಲಿ ಅಡಕೆ ಮರದ ಕೋಲ್ಗಳನ್ನೆಲ್ಲ ನಾವು ಮಾಡಿ ಕಾಲ್ಸಂಕಕ್ಕೆ ಕಟ್ಟಿದ್ದೀವಿ. ಇದಕ್ಕೆ ಇದು ಏನಕ್ಕೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಇದರಲ್ಲಿ ಫುಲ್ಲಾಗಿ ನೀರು ಹೋಗ್ತಾ ಇರುತ್ತೆ. ಆವಾಗ ನಮ್ಮ ತೋಟದಲ್ಲಿ ಬಿದ್ದಿರೋ ತೆಂಗಿನಕಾಯಿ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ. ನೀವು ಟಿವಿನಲ್ಲಿ ನ್ಯೂಸಲ್ಲೆಲ್ಲ ನೋಡಿರ್ಬೋದು, ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಸೇತುವೆ ಪಕ್ಕ ಹುಡುಗರೆಲ್ಲ ನಿಂತ್ಕೊಂಡು ತೇಲ್ಕೊಂಡು ಬರೋ ತೆಂಗಿನಕಾಯಿನೆಲ್ಲ ಕ್ಯಾಚ್ ಮಾಡಿ ಕಲೆಕ್ಟ್ ಮಾಡೋ ವೀಡಿಯೋಸ್ ಎಲ್ಲ ನೋಡಿರ್ಬೋದು ನೀವು ಇದಕ್ಕಿಂತ ಮೊದಲು. ಕೋಲ್ಗಳೆಲ್ಲ ಇವಾಗ ಕಿತ್ಕೊಂಡು ಹೋಗಿದೆ, ಬಟ್ ಮಳೆಗಾಲದ ಮೊದಲ ತಿಂಗಳಿಗೆ ಈ ಥರ ಮಾಡಿದ್ರೆ ಸಾಕಾಗುತ್ತೆ. ಎಸ್, ಇವಾಗ ತೋಟದಿಂದ ಬಂದು ಹೊರಗಡೆ ಹೊರಟಿದ್ದೀವಿ. ಏನಕ್ಕೆ ಅಂದರೆ ಸ್ವಲ್ಪ ಪೊಟ್ಯಾಶ್ ಆಗಬೇಕಿತ್ತು ಅಡಿಕೆ ಗಿಡಗಳಿಗೆ ಹಾಕೋದಕ್ಕೆ, ಅದಕ್ಕೋಸ್ಕರ ಸೊಸೈಟಿಯಿಂದ ತೊಗೊಂಬರೋಣ ಅಂತ ನಾನು ಮತ್ತು ಅಪ್ಪ ಹೊರಟಿದ್ದೀವಿ. ನೋಡೋಣ ಎಷ್ಟೆಲ್ಲ ಇರುತ್ತೆ ಪೊಟ್ಯಾಶ್ಗೆ ಸೊಸೈಟಿನಲ್ಲಿ ಕಾಸ್ಟ್ ಅಂತ ನೋಡೋಣ. ಇವಾಗ ಜಾಸ್ತಿ ಆಗಿದೆಯೇನೋ ಗೊತ್ತಿಲ್ಲ. ಸೊ ಇವಾಗ ಹೊರತಾ ಇದ್ದೀವಿ, ಓಮ್ನಿನಲ್ಲಿ ಹೋಗ್ತಾ ಇದ್ದೀವಿ ತಗೊಂಬರೋದಕ್ಕೆ. ಇದು 99 ಮಾಡೆಲ್ ಗಾಡಿ ಇದು ಓಮ್ನಿ. ಮತ್ತೆ ಅದ ಇಲ್ಲೇ ಮನೆಯಿಂದ ಒಂದು 4 ಕಿಲೋಮೀಟರ್, 4-3 ಕಿಲೋಮೀಟರ್ ದೂರದಲ್ಲಿ ಒಂದು ಸಹಕಾರಿ ಸಂಘ ಇದೆ. ಅಂದರೆ ನಮ್ಮೂರಲ್ಲೆಲ್ಲ ಸೊಸೈಟಿ ಅಂತಲೇ ಹೇಳೋದು. ಅಲ್ಲಿಂದ ಸ್ವಲ್ಪ ಪೊಟ್ಯಾಶ್ ತೊಗೊಂಬರೋಣ ಅಂತ ಹೊರಟಿದ್ದೀವಿ. ಅಂದರೆ ಸಸಿಗಳಿಗೆ ಈ ಸಲ ಹಾಕಿದ್ದೀವಿ ಆಲ್ರೆಡಿ, 200 ಗ್ರಾಮ್ ಆಗುವಷ್ಟು ಹಾಕೋದಂತ ಅಪ್ಪ ಡಿಸೈಡ್ ಮಾಡಿದಾರಂತೆ. ಲಾಸ್ಟ್ ಇಯರ್ ಹಾಕಿಲ್ಲ, ಈ ವರ್ಷ ಒಂದು ಹೊಸ ಪ್ರಯತ್ನ ಮಾಡೋದು ಸ್ವಲ್ಪ ಚೇಂಜ್ ಇರಲಿ ಅಂತ. ಪ್ರತಿ ವರ್ಷವೂ ಒಂದೇ ಗೊಬ್ಬರ ಕೊಡೋದು ಬೇಡ ಅಂತ. ಆದರೆ ಮಳೆಗಾಲದಲ್ಲಿ ನಾವು ಜಾಸ್ತಿ ಸಾವಯವ ಆ ಥರ ಕೊಡ್ತೀವಿ, ಆ್ಯಂಡ್ ಬೇಸಿಗೆನಲ್ಲಿ ಆಗುವಾಗ ಸ್ವಲ್ಪ ರಾಸಾಯನಿಕನೂ ಯೂಸ್ ಮಾಡ್ತೀವಿ. ಕಂಪ್ಲೀಟಾಗಿ ಸಾವಯವ ಅಂತ ಹೋಗಲ್ಲ. ಏನಕ್ಕೆ ಅಂದರೆ ನಾವು ಮೊದಲಿಂದನೂ ಅಷ್ಟೇ ಸಾವಯವ ಅಂತ ಕಂಪ್ಲೀಟಾಗಿ ಸಾವಯವ ಮಾಡಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಧೈರ್ಯನೂ ಬರಲ್ಲ. ಇವಾಗ ಗಿಡ ಹೊಸದಾಗಿ ಗಿಡ ಸ್ಟಾರ್ಟ್ ಮಾಡಿ ಅಲ್ಲಿಂದಲೇ ಸಾವಯವ ಅಂತ ಹೋದರೆ ಓಕೆ, ಸಡನ್ನಾಗಿ ಸಾವಯವ ಮಾಡೋದಕ್ಕೂ ಸ್ವಲ್ಪ ಧೈರ್ಯ ಬರಲ್ಲ. ನಮ್ಮ ವ್ಯೂವರ್ಸಲ್ಲಿ ಯಾರಾದರೂ ಈ ಥರ ಮೊದಲಿಂದ ರಾಸಾಯನಿಕ ಗೊಬ್ಬರ ಹಾಕಿ ಈಗ ಸಡನ್ನಾಗಿ ಸಾವಯವ ಕೃಷಿಗೆ ಟರ್ನ್ ಮಾಡಿರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಮ್ಗೆ ಗೊತ್ತಾಗುತ್ತೆ ಅವಾಗ ಅದೇನು ವರ್ಕ್ ಆಗುತ್ತಾ ಇಲ್ಲ ಅಂತ. ನೋಡಿ ಇಲ್ಲಿ ಪೊಟ್ಯಾಶ್ ಸ್ವಲ್ಪ ಲೋಡ್ ಮಾಡ್ಕೊಂಡು ಆಯಿತು. ಪೊಟ್ಯಾಶ್ಗೆ 1700 ಇಲ್ಲಿ ಬ್ಯಾಗ್ಗೆ. ನಾವು ಸ್ವಲ್ಪ ಓಮ್ನಲ್ಲಿ ಕ್ಯಾರಿ ಮಾಡುವಷ್ಟು ಬ್ಯಾಗನ್ನು ತಗೊಂಡು ಹೊರಟಿದ್ದೀವಿ ಈಗ. ಈ ಕೃಷಿ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ನಮಸ್ಕಾರ.